ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಕೋರ್ಟಿನಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿ ಬಂದಿರತಕ್ಕಂಥದ್ದು. ಟೋಟಲ್ ಆಗಿ 2000ಕ್ಕೂ ಅಧಿಕ ಒಂದು ಕೋರ್ಟಿನಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳಿಗೆ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಈಗ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ನ ಹೊರಡಿಸಲಾಗಿದೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿದ್ದೀರಾ, ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ತುಂಬ ಇಂಪಾರ್ಟೆಂಟ್ ಆಗಿ ಇರತಕ್ಕಂಥ ಒಂದು ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ಹುದ್ದೆಗಳ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಬನ್ನಿ ಈಗ ಹಾಗಾದರೆ ಆ ಒಂದು ಹುದ್ದೆಗಳು ಯಾವುದು, ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಹಾಕೋದಾದರೂ ಹೇಗೆ, ಅತ್ಯಂತ ಮುಖ್ಯವಾದಂಥ ಒಂದು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವೀಗ ತಿಳ್ಕೊಳ್ಳೋಣ. ಸ್ಪರ್ಧಾರ್ಥಿಗಳೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೋರ್ಟ್ನಲ್ಲಿ ಖಾಲಿ ಇರ್ತಕ್ಕಂತಹ ಒಂದು ಖಾಯಂ ಹುದ್ದೆಗಳಿಗೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಇನ್ನೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ, ಎಲ್ಲರೂ ಕೂಡ ಈಗಲೇ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ಗಳನ್ನು ಅಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೇವೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಎಲ್ಲರೂ ಕೂಡ ಹೋಗಿ ಬೇಕಾದರೆ ಜಾಯ್ನ್ ಆಗಿ. ಕೋರ್ಟ್ನಲ್ಲಿ ಇಂಪಾರ್ಟೆಂಟ್ ಆಗಿ ಖಾಲಿ ಇರತಕ್ಕಂಥ ಒಂದು ಖಾಯಂ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 2023ರ ಒಂದು ಹೊಸ ಅಧಿಸೂಚನೆ ಅಂತಲೇ ಹೇಳ್ಬೋದು. ಬೆಳಗಾವಿಯಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿದೆ. ನೋಡಿ, ಇಲ್ಲಿ ನಾವು ಇಲ್ಲಿ ನಿಮಗೆ ನೀಡ್ತಕ್ಕಂಥ ಒಂದು ಮಾಹಿತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹುದ್ದೆಗಳ ಮಾಹಿತಿಗಳಾಗಿದ್ದು ಎಲ್ಲವೂ ಕೂಡ ನಿಖರವಾಗಿರ್ತಕ್ಕಂಥ ಒಂದು ಮಾಹಿತಿಗಳಾಗಿರ್ತವೆ. ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಈ ಒಂದು ಏನು ನ್ಯಾಯಾಂಗ ಬೆಳಗಾವಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರತಕ್ಕಂಥ ಒಂದು ಶೀಘ್ರ ಲಿಪಿಗಾರ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಗಳನ್ನು ನಿಗದಿಪಡಿಸಲು ಒಂದು ಕೊನೆ ದಿನಾಂಕದ ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಆಗಿರ್ಬೋದು, ವೇತನ ಶ್ರೇಣಿ ಆಗಿರ್ಬೋದು, ಇವೆಲ್ಲ ಮಾಹಿತಿಗಳನ್ನು ಈಗ ಕೊಡ್ತಾ ಹೋಗ್ತೇವೆ. ಎಲ್ಲರೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಇಲಾಖೆ ಹೆಸರು ಅಂತ ಇದೆ, ಬೆಳಗಾವಿ ಜಿಲ್ಲಾ ನ್ಯಾಯಾಂಗ ಘಟಕ ಅಂತ ಇದೆ. ಹುದ್ದೆಗಳ ಹೆಸರು ಶ್ರೀಗರ್ ಲಿಪಿಗಾರರು ಗ್ರೇಡ್ 3 ಅಂತ ಇದ್ದಾವೆ. ಒಟ್ಟು ಹುದ್ದೆಗಳು 13 ಹುದ್ದೆಗಳು ಇರತಕ್ಕಂಥದ್ದು. ಟೋಟಲ್ ಆಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟೋಟಲ್ ಆಗಿ 2000ಕ್ಕೂ ಅಧಿಕ ಒಂದು ಹುದ್ದೆಗಳು 2023ರಲ್ಲಿ ಕರೆಯಲಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ವಿದ್ಯಾರ್ಥಿಯ ನೋಡೋದಾದರೆ ಅಭ್ಯರ್ಥಿಯು ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಅಥವಾ ಸೆಕೆಂಡ್ PUC ಪಾಸಾದಂಥ ಒಂದು ಅಭ್ಯರ್ಥಿಗಳು ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಆದರೆ ಇಲ್ಲಿ ಶೀಘ್ರ ಲಿಪಿಗಾರ ಅವರಿಗೆ ಎಲ್ಲರಿಗೂ ಕೂಡ ಕಂಪ್ಯೂಟರ್ ಬರತಕ್ಕಂಥದ್ದು ಅಫಿಷಿಯಲ್ ಆಗಿ ತತ್ಸಮಾನ. ಈ ಒಂದು ಕಂಪ್ಯೂಟರ್ ಏನಿದೆ ಅದು ಪಕ್ಕ ಬರುತ್ತಿರಬೇಕು ಅಂತ ಇದೆ. ಆಂಗ್ಲ ಭಾಷೆ ಒಂದು ಬೆರಳಚ್ಚು ಹಿರಿಯ ಒಂದು ದರ್ಜೆಗೆ ಗೊತ್ತಿರಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವಯೋಮಿತಿ ನೋಡೋದಾದರೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ವರ್ಷ ಆಗಿರಬೇಕು. SC/ST ಅಭ್ಯರ್ಥಿಗಳಿಗೆ ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 38 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ಅಂತ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ನೋಡೋದಾದರೆ ಮಾಸಿಕ 27,650 ರೂಪಾಯಿಯಿಂದ 52,650 ರೂಪಾಯಿವರೆಗೆ ಶ್ರೇಣಿಯಲ್ಲಿ ನಿಮಗೆ ವೇತನವನ್ನು ನೀಡಲಾಗ್ತದೆ. ಅರ್ಜಿ ಶುಲ್ಕ ನೋಡೋದಾದರೆ ಎಲ್ಲ ಜನರಲ್ ಅಭ್ಯರ್ಥಿಗಳು 300 ರೂಪಾಯಿ ಅರ್ಜಿ ಶುಲ್ಕ ಕೊಡಬೇಕು ಅಂತ ಕೊಟ್ಟಿದ್ದಾರೆ. SC/ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಆದಂಥ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಆಯ್ಕೆ ವಿಧಾನ ನೋಡೋದಾದರೆ ಶೀಘ್ರ ಲಿಪಿಗಾರರ ಒಂದು ಹುದ್ದೆಗೆ ನಡೆಸುವ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿದ ಒಂದು ಅಭ್ಯರ್ಥಿಗಳ ಒಂದು ಅವರ ಒಂದು ನಿಗದಿಪಡಿಸಿದ ಶೈಕ್ಷಣಿಕ ಪರೀಕ್ಷೆಗಳ ಒಂದು ಅಂಕಗಳ ಒಂದು ಒಟ್ಟು ಸರಾಸರಿ ಆಧಾರದ ಮೇಲೆ ಮೆರಿಟ್ ವೈಸ್ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗ್ತದೆ. ಅಲ್ಲಿ ನಿಮಗೆ ಆಯ್ಕೆಗಳನ್ನು ಮಾಡಲಾಗ್ತದೆ. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ August 21 ಆಗಿರತಕ್ಕಂಥದ್ದು. ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಪ್ರಮುಖ ಲಿಂಕ್ಗಳನ್ನು ನೋಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ನೋಟಿಫಿಕೇಷನ್ ಲಿಂಕ್ ಆಗಿರ್ಬೋದು, ಅರ್ಜಿ ಸಲ್ಲಿಸುವ ಲಿಂಕ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅಲ್ಲಿ ನಿಮಗೆ ಪೇಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡಬಹುದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.